ಏನಿಲ್ಲ, ನಮ್ಮ ಸಿನಿಮಾ ಪ್ರಸಿದ್ಧ ಒಬ್ಬ ಕಲಾವಿದ, ಅಷ್ಟೇ ಅಲ್ಲ ರಾಜಕಾರಣಿ, ಮಾಜಿ ಸಚಿವರು, ಶಾಸಕರು, ಜನಪ್ರಿಯ ನಾಯಕರಾದಂಥ ಅಂಬರೀಷರು ನಿಧನದಿಂದ ನಾಟ್ಯ ಕಲೆಗೆ, ಸಿನಿಮಾ ಚಿತ್ರಮಂದಿರಕ್ಕೆ ಮತ್ತು ರಾಜ್ಯಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ ಅನ್ನುವಂಥ ಮಾತು ನಾನು ಹೇಳಬಯಸುತ್ತೇನೆ. ಅದೇ ಪ್ರಕಾರವಾಗಿ ನಮ್ಮ ರಾಜಕೀಯ ಮುತ್ಸದ್ದಿ 8 ಸಲ ಪಾರ್ಲಿಮೆಂಟ್ ಮೆಂಬರಾಗಿ ಆಯ್ಸಿ ಹೋಗಿ ಈ ರಾಜ್ಯದ ರೈಲ್ವೆ ಅಭಿವೃದ್ಧಿಗಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥ ನಮ್ಮ ಹಿರಿಯರು, ಈ ರಾಜ್ಯದ ಒಬ್ಬ ರಾಷ್ಟ್ರದ ನಾಯಕರು ಆದಂಥ ಜಾಫರ್ ಷರೀಫರು ಕೂಡ ಇವತ್ತು ನಮ್ಮನ್ನು ಅಗಲಿ ಹೋಗ್ಯಾರ. ಅದಕ್ಕೆ ಇದು ದೇಶಕ್ಕೂ ಒಂದು ಅನ್ಯಾಯ ಆಗ್ಯದ ಅನ್ನುವಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸರ್, ತಾವು ತೋಟಗಾರಿಕೆ ಇಲಾಖೆ ಸಚಿವರಾಗಿದ್ದೀರಾ, ಇಲಾಖೆ ಮುನ್ನಡೆಸೋದ್ರಲ್ಲಿ ಯಾವ ಮಹತ್ವಪೂರ್ಣ ನಿರ್ಣಯಗಳು ಕೈಗೊಂಡಿದ್ದೀರಾ? ಏನಿಲ್ಲ, ರೈತರಿಗೆ ಬೇಕ ಬೇಡಿಕೆಗಳು ಏನಿದಾವೆ, ಇವತ್ತು ಕೃಷಿ ಗೊಬ್ಬರ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಅಗಿಗಳಾಗಿರ್ಬೋದು, ಬೀಜ, ಗೊಬ್ಬರ, ಔಷಧ ಮತ್ತು ಪಾಲಿ ಹೌಸ್ ಆಗಿರ್ಬೋದು, ಇಂಥವು ಅನೇಕ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಜನಪರ ಯೋಜನೆಗಳೇನಿದಾವೆ ನಮ್ಮ ಅಧಿಕಾರಿಗಳ ಮುಖಾಂತರ ರೈತರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ. ಸರ್, ಇತ್ತೀಚೆಗೆ ಹಾಪ್ಕಾಮ್ಸ್ ಬಗ್ಗೆ ಭಾಳಷ್ಟು ದೂರುಗಳು ಕೇಳಿಬರ್ತಾ ಇದೆ, ಹಾಪ್ಕಾಮ್ಸಲ್ಲಿ ಭಾಳಷ್ಟು ದೂರುಗಳು ಕೇಳಿಬರ್ತಾ ಇದೆ, ಸರಿಯಾಗಿ ನಿರ್ವಹಣೆಗಳು ಆಗ್ತಾ ಇಲ್ಲ. ಜನರು ಹೇಳ್ತಾರೆ, 8-10 ಮಾಡಿ 11 ಮಾಡಲಿ ಅಂದರೂ ಹೇಳ್ತಾರೆ. ಭಾಳಷ್ಟು ಎಲ್ಲರಿಗೂ ಸಮಾಧಾನ ಮಾಡೋದು ಯಾರ ರಾಜ್ಯದಾಗ ಯಾವ ಕಡೆಯೂ ಆಗೋದಿಲ್ಲ, ಯಾರನ್ನು ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ. ಎಷ್ಟೇ ಮಾಡಿದ್ರೆ ಎಷ್ಟೇ ಮಾಡಿದ್ರು ಯಾರು 4 ಮಂದಿಗೆ ಅನಾನುಕೂಲ ಆಗಿತ್ತು ಅಂದರೆ ಅವ್ರು ಹೇಳವ್ರೆ, ಒಂದು ಕೊಂಕು ನೋಡಿ ಇದ್ದೇ ಇರ್ತದೆ ಇದ್ದೇ ಇರ್ತದೆ, ಅದಕ್ಕೆ ನಾವು ಗಣನೆ ಕೊಡಬಾರ್ದು. ಆದರೆ ನಮ್ಮ ಯೋಜನೆಗಳು ಸರಿಯಾಗಿ ರೈತರಿಗೆ ಮುಟ್ತವಿಲ್ಲೋ, ನಮ್ಮ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲೋ ನೋಡುವಂಥ ಜವಾಬ್ದಾರಿ ಸಚಿವರಿಗೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ಹೈಕಮಾಂಡ್ಗೆ ನಾವು ತಿಳಿಸ್ಬೇಕಾದ್ರೆ ನಾವೆಲ್ಲ ವಿಚಾರ ವಿನಿಮಯ ಮಾಡಿಕೊಂಡೇ ನಾವು ಹೈಕಮಾಂಡ್ಗೆ ನಾವು ವಿವರವಾದ ವರದಿಯನ್ನು ನಾವು ಕೊಡ್ತೇವೆ. ಸರ್, ಇದೇ ಸಂದರ್ಭದಲ್ಲಿ ನಿಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಒಂದು ನಿರ್ಣಯ ತಗೊಂಡ್ರು, ಮನೆ ಅಂಬರೀಷ್ ಅವರು ಹುಟ್ಟಿದೂರಿಗೆ ಬಾಡಿ ತಗೊಂಡು ಹೋಗೋದಕ್ಕೆ ಇಲ್ಲಿಂದ ಕೇಂದ್ರ ಹೆಲಿಕಾಪ್ಟರ್ ಮುಖಾಂತರ ತಗೊಂಡು, ಇದ್ರ ಬಗ್ಗೆ ತಾವೇನು ಹೇಳ್ತೀರ? ಯಾರೂ ಮಾಡಿಲ್ಲ ಇಲ್ಲಿವರೆಗೆ, ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ. ಆದರೆ ಮುಖ್ಯಮಂತ್ರಿ ಆದ ಕುಮಾರ ಅಣ್ಣವರು ಅವರು ಊರಿಗೆ ಏನಾದರೆ ಹೆಲಿಕಾಪ್ಟರ್ ಮುಖಾಂತರ ಬಾವಡಿಯನ್ನು ತೊಗೊಂಡು ಹೋಗ್ಯಾರ. ಇದು ಇಡೀ ರಾಜ್ಯದ ಜನತೆ ಏನಿದೆ ಅದರಲ್ಲಿ ಕಲಾವಂತರು, ನಾಟಕಕಾರರು, ಸಿನಿಮಾದಲ್ಲಿ ಇರ್ತಕ್ಕಂಥ ಕೆಲಸಗಾರರು, ಅಭಿವೃದ್ಧಿ ಮಾಡ್ತಕ್ಕಂಥ ಅನೇಕ ಜನರು ಇದು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ಯಾರಂದು ನಾನು ಹೇಳ್ಬೋದು. ಅಂತಹ ಮುಖ್ಯಮಂತ್ರಿ ಇವತ್ತು ಹೆಲಿಕಾಪ್ಟರ್ ಮೇಲೆ ಇಲ್ಲೇ ಬಿಡ್ಬೋದಾಗಿತ್ತು, ಆದರೆ ಹೆಲಿಕಾಪ್ಟರ್ ಮೇಲೆ ಏನು ತೊಗೊಂಡು ಹೋಗ್ಯಾರ ಶವ. ಇದು ಎಲ್ಲರಿಗೂ ಮೆಚ್ಚುವಂಥ ಆದರ್ಶಮಯವಾದಂಥ ಕೆಲಸ ಅವರು ಮಾಡ್ಯಾರ. ಸರ್, ತಮ್ಮ ಮುಂದಿನ ಯೋಜನೆಗಳು ಇಲಾಖೆ ಬಗ್ಗೆ? ನಮ್ಮ ಇಲಾಖೆ ಯೋಜನೆಗಳು ರೈತರ ಪರವಾದ, ನಾನು ಇಸ್ರೇಲಕ್ಕೆ ಹೋಗಿ ಬಂದೀನಿ ಮೊನ್ನೆ, ಈ 1-2 ತಿಂಗಳಿಂದ ಅಲ್ಲಿ ಅಗ್ರಿಕಲ್ಚರ್ ಸ್ಟಡಿ ಮಾಡ್ಕೊಂಡು ಬಂದೀನಿ 9 ದಿನ ಇದ್ದು. ಮತ್ತು ಇಲ್ಲಿ ಏನಿದೆ ಹನಿ ನೀರಾವರಿ ಮತ್ತು ಕೃಷಿ ಹೊಂಡ ಮತ್ತು ಅನೇಕ ಕಡಿಮೆ ನೀರು ಖರ್ಚು ಮಾಡಿ ಹೆಚ್ಚು ಉತ್ಪನ್ನ ತೆಗಿತಕ್ಕಂಥ ಇಳುವರಿ ಹೆಚ್ಚು ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನಾನು ಇಸ್ರೇಲಿಯಲ್ಲಿ ನೋಡ್ಕೊಂಬಂದಿನಿ. ಅದೇ ಪದ್ಧತಿ ಏನಿದೆ ನಮ್ಮ ರಾಜ್ಯದಲ್ಲಿ ನಾವು ತರಬೇಕು ತಿಳ್ಕೊಂಡು ನಾವೆಲ್ಲರೂ ವಿಚಾರ ಮಾಡಿದ್ದೀವಿ. ನಾವು ಮಾಡೋದು ಅಷ್ಟೇ ಅಲ್ಲ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಸ್ರೇಲಕ್ಕೆ ಹೋಗಿ ಬಂದು ಇಸ್ರೇಲ ಪದ್ಧತಿಯ ಅಗ್ರಿಕಲ್ಚರ್ ಇಲ್ಲಿ ಅಡಾಪ್ಟ್ ಮಾಡಿ ರೈತರಿಗೆ ಹೆಚ್ಚು ಉತ್ಪನ್ನ ತೆಗಿತಕ್ಕಂಥ ಸಾಧನೆಗಳನ್ನು ಅವ್ರು ಯಾವ ರೂಪದಲ್ಲಿ ತಯಾರು ಮಾಡಬೇಕಾಗ್ತಾರೆ ಅಂತಂದರೆ, ಇವತ್ತು ಕಡಿಮೆ ಖರ್ಚು ಮಾಡಿ ಹೆಚ್ಚು ಉತ್ಪನ್ನ ಮಾಡಿ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಕೋನ ನಮ್ಮ ಮಾನ್ಯ ಕುಮಾರಣ್ಣ ಮುಖ್ಯಮಂತ್ರಿ ಯೋಜನೆಯನ್ನು ಇಟ್ಕೊಂಡ. ತಮ್ಮ ಇಲಾಖೆಗೆ ಎಷ್ಟು ಅನುದಾನದ ಒಂದು ನಿರೀಕ್ಷೆ ಮಾಡ್ತೀರಾ? ಎಲ್ಲಿ ತೋಟಗಾರಿಕೆ ಇಲಾಖೆ ಈ ಬಜೆಟಲ್ಲಿ? ನಮ್ಮ ಬಜೆಟ್ದಾಗ ಈಗಾಗಲೇ ನಮಗೆ ಸಾಕಷ್ಟು ದುಡ್ಡು ಕೊಟ್ಟಾರ, ಈಗ ಅರ್ಧಂಬರ್ಧ ದುಡ್ಡು ಖರ್ಚಾಗ್ಯದ, ಇನ್ನೂ ಮಾರ್ಸ್ತದ. ಆ ಡಿಸೆಂಬರ್ ಜನವರಿ ಫೆಬ್ರವರಿ ಒಳಗೆ ನಮಗೆ ಕಡಿಮೆ ಬಿತ್ತು ಅಂದ್ರೆ ಪುನಃ ಹೆಚ್ಚಿಗೆ ಹಣ ಅನುದಾನ ಕೊಡ್ತೀನಿ ಅಂತೇಳಿ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾತು ಕೊಟ್ಟರು. ಸರ್, ಇದೇ ಸಂದರ್ಭದಲ್ಲಿ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನತೆಗೆ ಏನು ಹೇಳಬಯಸ್ತೀರಿ?
ಇಲಾಖೆ ನಮ್ಮ ಇಲಾಖೆ ನಮ್ಮದು ಎಸ್ಪೆಷಲಿ ಬಿಜಾಪುರ ಜಿಲ್ಲೆ ಹಾರ್ಟಿಕಲ್ಚರ್ಗೆ ಸಂಬಂಧ ಇದ್ದಂಥ ಜಿಲ್ಲೆ. ಮೊದಲೇದು ಲಿಂಬು ಹೆಚ್ಚು ಬೆಳಿತೀವಿ ನಾವು, ದ್ರಾಕ್ಷಿ ಬೆಳಿತೀವಿ, ಅಲ್ಲಿಂದ ಚಕ್ಕು ಬೆಳಿತೀವಿ, ದಾಳಿಂಬರಿ ಬೆಳಿತೀವಿ. ಈ ಎಲ್ಲ ಹಣ್ಣು ಹಂಪಲುಗಳು ಮತ್ತು ಕಾಯಿಪಲ್ಲೆ ಬೆಳೆದು ಪ್ರಸಿದ್ಧ ಅಂದರೆ ನಮ್ಮ ಬಿಜಾಪುರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಈ ಕಾಯಿಪಲ್ಲೆ ಬೆಳೆಯೋದಾಗಲಿ ಹಣ್ಣು ಹಂಪಲು ಬೆಳೆಯೋದಾಗಲಿ ಇವಕ್ಕೆ ಪ್ರೋತ್ಸಾಹ ಕೊಟ್ಟು, ಸಬ್ಸಿಡಿ ಕೊಟ್ಟು, ರೈತರಿಗೆ ಉತ್ತೇಜನ ಕೊಟ್ಟು ಹೆಚ್ಚು ಹಣ್ಣು ಹಂಪಲ ಮತ್ತು ಕಾಯಿಪಲ್ಲೆ ಬೆಳೆದು ಇವತ್ತಿನ ದಿವಸ ನಾವೆಲ್ಲ ರೈತರಿಗೆ ಆರ್ಥಿಕವಾಗಿ ಮುನ್ನಡೆಕ್ಕೆ ನಾವು ಹೆಲ್ಪ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿಯಾಗಿದೆ.